ಅನಗಿದ್ಯಾ ನಮಸ್ತೆ. ಏನ್ ಕೋರ್ಮಂಗಲದಲ್ಲಿರುವ ಅರ್ಬನ್ ಕಂಪನಿ ಅದರಿಂದ ಸಾಕಷ್ಟು ಸಾವಿರ ಜನ ಇದ್ದಾರೆ ಕಾರ್ಮಿಕರು. ಅವ್ರಿಗೆ ಏನ್ ಕಂಪನಿಯಿಂದ ದಬ್ಬಾಳಿಕೆ ಆಗ್ತಾ ಇದೆ ಅದ್ರ ವಿಚಾರವಾಗಿ ಇಂದು ಅಂದ್ರೆ ಕಂಪನಿ ಮತ್ತು ಕಾರ್ಮಿಕರ ನಡುವೆ ಸಾಮ್ಯತೆ ಇಲ್ಲ. ಅಲ್ಲಿ ಕೆಲವೊಂದು ದಬ್ಬಾಳಿಕೆ ಕಂಪನಿ ಕಡೆಯಿಂದ ನಡೀತಾ ಇರೋದ್ರಿಂದ ಇವತ್ತು ಬಂದು ನಮ್ಮ ಸರ್ವ ಸಂಘಟನೆಗಳ ಒಕ್ಕೂಟಕ್ಕೆ ದೂರು ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ ಆ ಕಂಪ್ನಿ ಹತ್ರ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಭೇಟಿ ಮಾಡಿ ಕಾರ್ಮಿಕರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಏನು ಆ ಕಾರ್ಮಿಕರಿಗೆ ಕಂಪ್ನಿ ಕಡೆಯಿಂದ ತೊಂದರೆ ಆಗ್ತಾ ಇದೆ ಅದನ್ನು ಕಂಪ್ನಿಯವರು ಹೆಚ್ಚೆತ್ಕೊಂಡು ಸರಿ ಮಾಡಬೇಕು. ಕಾರ್ಮಿಕರಿದ್ರೆ ಕಂಪ್ನಿ, ಅದನ್ನು ಆ ಅರ್ಬನ್ ಕಂಪ್ನಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ನಾಳೆ ಕರೆಕ್ಟಾಗಿ ಎಷ್ಟು ಗಂಟೆಗೆ ಶುರು ಸರ್? ಒಂದು 11 ಗಂಟೆ. 11 ಗಂಟೆಗೆ ನಾವೆಲ್ಲ ಕಾರ್ಮಿಕರ ಜೊತೆ ನಾವೆಲ್ಲ ಸೇರ್ತಾ ಇದ್ದೀವಿ. ಆ ಒಂದು ಕಂಪ್ನಿ ವಿಚಾರವಾಗಿ ಅಲ್ಲಿ ಚರ್ಚೆ ನಡೆಯುತ್ತೆ. ನಾವೆಲ್ಲ ಸರ್ವ ಸಂಘಟನೆಗಳ ಒಕ್ಕೂಟ ನಮ್ಮ ಜೊತೆ ಭಾಗವಹಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ. ಈಗ ತಮ್ಮ ಹೆಸರು? ನನ್ನ ಹೆಸರು ಸೈಯದ್ ಸುಹೇಲ್ ಅಂತ. ಸೈಯದ್ ಸುಹೇಲ್ ಅವರು, ಆ ಕಂಪ್ನಿ ಏನ್ ಮೋಸ ನಡೀತಾ ಇದೆ ಕಂಪ್ನಿಯಿಂದ ಅಂತ ಒಂದು 4 ಮಾತು ಮಾತಾಡ್ತಾರೆ, ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ. ಸರ್, ನನ್ನ ಹೆಸರು ಸೈಯದ್ ಸುಹೇಲ್ ಅಂತ. ಪ್ಲಂಬಿಂಗ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ 3 ವರ್ಷದಿಂದ ಅರ್ಬನ್ ಕ್ಲಾಪ್ಗೆ. ಅರ್ಬನ್ ಕ್ಲಾಪ್ ಮೊದಲು ನಮಗೆ ಚೆನ್ನಾಗಿತ್ತು, ಈಗ ನಮಗೆ ತುಂಬ ಮೋಸ ಮಾಡ್ತೈತೆ. ಈಗ ನಮಗೆ ಬರೋದು ದುಡ್ಡು ಅದಕ್ಕಿಂತ ಡಬಲ್ಲು ನಮಗೆ ಕಂಪನಿ ಕಿತ್ಕೊತ ಇದ್ದಾರೆ. ಈಗ ನಮಗೆ ಅದರಲ್ಲಿ ಜೀವನ ಮಾಡೋಕೆ ಆಗ್ತಾ ಇಲ್ಲ. ನಮಗೆ ತಿಂಗಳಿಗೆ 40,000 ರೂಪಾಯಿ ಅದರಲ್ಲಿ ಲಾಭ ಕೊಡ್ತಾರೆ ಅವರು, ಅದರಲ್ಲಿ 20,000 ರೂಪಾಯಿವರೆಗೂ ಅವರೇ ವಾಪಸ್ಸು ಟ್ಯಾಕ್ಸು ಈ ಚಾರ್ಜು ಆ ಚಾರ್ಜು ಅಂತ ಅವರೇ ಎಲ್ಲ ನಮ್ಮದು ಕಿತ್ಕೊತವ್ರೆ. ಈಗ ನಮಗೆ ಉಳಿತಾ ಇರೋದು 20,000 ರೂಪಾಯಿ. 20,000 ರೂಪಾಯಿ ಪೆಟ್ರೋಲ್ ಖರ್ಚು, ನಮಗೆ ರೋಡ್ ಖರ್ಚು ಎಲ್ಲ ಹೋದರೆ ತಿಂಗಳಿಗೆ 10,000 ರೂಪಾಯಿ ನಮಗೆ ಉಳಿತೈತೆ ಸರ್. 10,000 ರೂಪಾಯಿ ನಾವು ಜೀವನ ಮಾಡೋಕ್ಕಾಗಲ್ಲ. ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಫೀಸ್ ಕಟ್ಕೊಂಡು ಚಿಕ್ಕ ಮಕ್ಕಳನ್ನ ನಾವು ಸಾಕ್ಕೊಂಡು ಇರೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಸಾರ್ ಹತ್ರ ಬಂದಿದ್ದೀವಿ, ನಮ್ಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ. ಈಗ ಸಾರ್ ನಮಗೆ ಏನಾದರೂ ಒಂದು ಸಹಾಯ ಮಾಡಿದ್ರೆ ಒಳ್ಳೇದು. ಕೇಳ್ಕೊ ಬಂದಿದ್ದೀವಿ ಸರ್, ಖಂಡಿತ ಮಾಡೋಣ. ಇವ್ರಿಗೇನು ಮೊದಲು ಹೇಳಿದಂಥ ಕಂಪ್ನಿ ಈಗ ಒಂದು 30,000 ರೂಪಾಯಿ ಇವ್ರು ಸಂಪಾದನೆ ಮಾಡಿದ್ರೆ 20,000 ಕಂಪ್ನಿ ತಗೊಂತ ಇದ್ದಾರೆ. ಅವರಿಂದ ಏನು ಬೆನಿಫಿಟ್ ಇಲ್ಲ. ಆದರೆ ಇವ್ರಿಗೆ ಒಂದು 20,000 ತಗೊಂಡು ಕಂಪ್ನಿ ಒಂದು 10,000 ತಗೊಂಡಿದ್ರೆ ಚೆನ್ನಾಗಿರೋದು. ಆದರೆ ಇವ್ರು ದುಡ್ದು ಕಂಪ್ನಿಗೆ 20,000 ಕಟ್ಟಿ ಅವರು ಬದುಕ್ತಾ ಇದ್ದಾರೆ. ಇವ್ರು ಸಾವು ನೋವಿನಲ್ಲಿ ಸಿಗಾಕೊಂಡಿದ್ದಾರೆ. ಸುಮಾರು 1,000 ಜನ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ. ನಾವೆಲ್ಲ ಈ ಒಂದು ಆ ಕಂಪ್ನಿ ವಿಚಾರವಾಗಿ ಬಂದು ಮಾತಾಡ್ತಾ ಇದ್ದೀವಿ. ಮತ್ತು ಈ ಭಾಗದಲ್ಲಿರುವಂಥ ಪಾಪ ಇವರೆಲ್ಲ ಭಾಳ ಒಳ್ಳೆ ಪ್ರಾಮಾಣಿಕವಾಗಿ ಆ ಕಂಪ್ನಿಲಿ ದುಡ್ಕೊಂಬತ್ತಾ ಇದ್ದಾರೆ. ಸುಮಾರು ಎಷ್ಟು, ಒಂದು 2-3 ವರ್ಷ ಆಗ್ತಿದೆ? ಇವ್ರು ಆರು ವರ್ಷ, ನಾಲ್ಕು ವರ್ಷ. ಇವ್ರಿಗೆ ಯಾವುದೇ ಭದ್ರತೆ ಇಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಇಎಫ್ ಇಲ್ಲ. ನಾಳೆ ದಿನ ಇವರು ಅದನ್ನೇ ನೆನ್ಕೊಂಡಿದ್ರು. ಮತ್ತೆ ಪರ್ಮೆಂಟ್ ಇಲ್ಲ ಆ ಕಂಪ್ನಿಲೇನೋ, ನೀವು ಪರ್ಮನೆಂಟ್ ಆಗಿ ಮಾಡ್ಬೇಕು ಅನ್ನೋದು ಯಾವುದು ಸತ್ತವರು ಯಾವುದೇ ರೀತಿ ಆ ಕಂಪ್ನಿಯಿಂದ ಸಿಗುವಂತದ್ದೇನಿಲ್ಲ. ಆದ್ರೂ ಒಂದು ನಂಬಿಕೆಯಿಂದ ಆ ಕಂಪ್ನಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು ಅಂತ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬರೋರ್ಗೆ ಈ ತರ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಾವು ಈ ವಿಡಿಯೋ ಮಾಡಿ ಎಲ್ಲರಿಗೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. ತಾವೆಲ್ಲ ನಮ್ಮ ಜೊತೆ ಭಾಗವಹಿಸಿ ಅವ್ರಿಗೆ ನ್ಯಾಯ ಸಿಗಬೇಕು. ಎಲ್ಲ ಕನ್ನಡಿಗರು ಇದ್ದಾರೆ, ಅವರು ಬೇರೆ ಹೊರ ರಾಜ್ಯದಿಂದ ಬಂದಂಥ ಕಂಪ್ನಿ, ಅಲ್ಲಿ ಯಾರು ಮೇನ್ ಹುದ್ದೆಯಲ್ಲಿರುವಂಥವ್ರು ಯಾರೂ ಕೂಡ ಕನ್ನಡಿಗರು ಇಲ್ಲ. ಇವ್ರಿಗೆಲ್ಲ ಕನ್ನಡಿಗರನ್ನ ಕೆಲಸದ ಆಳ ಇಟ್ಕೊಂಡು ಅವರೆಲ್ಲ ದೊಡ್ಡ ಪೋಸ್ಟಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸ್ಬೇಕಿದೆ ನಾವೆಲ್ಲರೂ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ.